ಚುನಾವಣೆ ಆದ್ಮೇಲೆ ಬಂದೇ ಇರಲಿಲ್ಲ ಬೆಂಗಳೂರಿಗೆ, ಅದಕ್ಕೆ ಬಂದಿದ್ದಂತ ಗುರ್ತಾಗಿ ಅವರು ಕರೆದಿದ್ರು. ಕುಂತು ಇಲೆಕ್ಷನ್ ಮತ್ತೊಂದು ಜನರಲ್ ಆಗಿ ಡಿಸ್ಕಷನ್ ಒಂದು ಕಡ್ಸಿ ಕಾಲ್ ಅವ್ರು ಬಂದಿದ್ರು, ಉಸ್ತುವಾರಿ ಇದಾರಲ್ಲ ಆ ದೃಷ್ಟಿಯಿಂದ ಅವ್ರು ಭೇಟಿಯಾಗಿದ್ದೆ. ಉಳಿದು ಯಾವುದೇ ಚರ್ಚೆ ಮಾಡಿಲ್ಲ, ಜನರಲ್ ಆಗಿ ಡಿಸ್ಕಷನ್ ಮಾಡಿ. ನಾವು ಒಂದು ಮೊದಲಿಂದ ಹೇಳ್ಕೊಂಡು ಒಂದೇ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ನಾನು, ಏನಂದ್ರೆ ಪಕ್ಷ ಯಾವ ಜವಾಬ್ದಾರಿ ಕೊಡ್ತದೆ ಆ ಜವಾಬ್ದಾರಿಯನ್ನು ನಿಭಾಯಿಸ್ತೇನೆ ಅಂತ ಹೇಳಿದ್ರೆ ಅದು ಪಕ್ಷಕ್ಕೆ ಬಿಟ್ಟಂತ ವಿಚಾರ. ಸರ್, ಈಗ ಒಂದು ಚರ್ಚೆ ಇದೆ ಸರ್, ಯೋಜನಾ ಆಯೋಗದ ಉಪಾಧ್ಯಕ್ಷರು ಅನ್ನುವಂಥದ್ದು ಒಂದು, ಮತ್ತೊಂದ್ ಕಡೆ ಎಲ್ಲ MLC ಆದ್ಮೇಲೆ ಮುಂದಿನ ಲೋಕಸಭಾ ಚುನಾವಣೆಗೂ ಕೂಡ ಅವರು ಸ್ಪರ್ಧೆ ಮಾಡ್ತಾರೆ ಅಂತ ನೋಡಿ. ಇವ್ದು ಯಾವುದು ಇನ್ನು ನಮ್ ಜೊತೆ ಅಧಿಕೃತವಾಗಿ ಯಾರು ನಂಗೆ ಕೂಡ ಮಾತಾಡಿಲ್ಲ, ಹೀಗಾಗಿ ಅದ್ರ ಬಗ್ಗೆ ನಾನು ಯಾವುದು ಕಮೆಂಟ್ ಮಾಡಕ್ ಹೋಗುದಿಲ್ಲ. ಒಂದೇ ಒಂದು ನಾನು ಹೇಳುವಂತದ್ದು, ಕಾಂಗ್ರೆಸ್ ಪಾರ್ಟಿ ಯಾವ ಜವಾಬ್ದಾರಿ ಕೊಡ್ತದೆ ಆ ಜವಾಬ್ದಾರಿನ ನಿಭಾಯಿಸ್ತೀನಿ. ಯಾಕೆಂದ್ರೆ ಸರ್, ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ತಮ್ಮನ್ನ ಗೌರವಯುತವಾಗಿ ನಡೆಸಿಕೊಳ್ಬೇಕು, ಅದ್ರ ಜೊತೆಗೆ ಹೈಕಮಾಂಡ್ ಕೂಡ ಹೇಳಿತ್ತು, ಮತ್ತೆ ಅದೇ ಚಿಂತನೆಯಲ್ಲಿ ಇದಾರೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಒಂದು ಕಾಂಗ್ರೆಸ್ ಪಾರ್ಟಿ ಯಾವ ರೀತಿ ಅವ್ರು ಮೊದಲು ನಮ್ಮನ್ನ ಸೇರ್ಪಡೆ ಆಗೋಗಿ ಏನು ಅವ್ರು ಹೇಳಿದ್ರು ಆ ರೀತಿ ನಡ್ಕೊತಾ ಇದ್ದಾರೆ. ಹೀಗಾಗಿ ಇವತ್ತು ಬಂದ್ರು, ಇಲ್ಲ ನಾನು ಇಲ್ಲಿ ಬಂದಿದ್ದೇನೆ ಅಂತ ಅವರೇ ಫೋನ್ ಮಾಡಿ ಬಂದು ಭೇಟಿಯಾಗೋಣ ಅಂತ ಡಿಸ್ಕಷನ್ ಮಾಡೋದು ಕಳಿಸಿದ್ರು. ಒಂದು ಕಡಿಸಿ ಕಾಲ ಅಂತ ಬಂದಿದ್ದೇನೆ. ಸಮಾಧಾನ ಇದೆ, ಸಮಾಧಾನ ಇದೆ, ಗೌರವಯುತವಾಗಿ ನಡೆಸ್ಕೊಂತ ಇದ್ದಾರೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.